ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ಇನ್ನೊಂದು ಸಂದೇಶದೊಡನೆ ನಿಮ್ಮೆಲ್ಲರನ್ನು ಸಂಧಿಸುವುದಕ್ಕೆ ನನಗೆ ಬಹಳ ಸಂತೋಷ. ದೇವರು ನಮ್ಮೊಂದಿಗೆ ಈ ದಿನ ಮಾತಾಡಲಿ, ನನ್ನೊಂದಿಗೆ ಮಾತಾಡ್ತಾರೆ ಅಂತ ಒಂದು ಅಪೇಕ್ಷೆಯಿಂದ ದೇವರ ವಚನ ಕೇಳಿಸ್ಕೊಳ್ಳೋಣ. ದೇವರ ಸನ್ನಿಧಾನಕ್ಕೆ ಬರುವಾಗ ಯಾವಾಗಲೂ ಅಷ್ಟೇ, ನಾವು ಒಂದು ಅಪೇಕ್ಷೆಯಿಂದ ಬರಬೇಕು. ಓಕೆ, ದೇವರು ನನ್ನ ಹತ್ರ ಈ ದಿನ ಮಾತಾಡ್ತಾರೆ, ನಾನು ದೇವರ ಹತ್ರ ಒಂದು ಫೆಲೋಶಿಪ್ ಇಟ್ಕೊತೀನಿ, ಒಂದು ಅನ್ಯೂನತೆ ಬೇಕು, ದೇವರ ಆಲಯದ ಅಂಗಳವನ್ನು ನಾನು ಪ್ರೀತಿಸಿ ಬರ್ತೀನಿ ಅಂತ ಹೇಳಿ ದೇವರ ಸನ್ನಿಧಾನಕ್ಕೆ ಬರುವಾಗ ನಮಗೆ ಅವಾಗೇ ಪ್ರಕಟಣೆಗಳು ಸಿಕ್ಕೋದು. ನಾವು ದೇವರ ಮಹಿಮೆಯ ವಿವಿಧ ಅಂಶಗಳು ಎನ್ನುವ ವಿಷಯದಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ಆ ಒಂದು ವಿಷಯದಲ್ಲೇ ಒಂದು ಸೀರೀಸ್ ಏನು ಧ್ಯಾನ ಮಾಡ್ತಾ ಇದ್ದೀವಿ ಅಂದರೆ ದೇವರ ಸನ್ನಿಧಾನದಲ್ಲಿ ನಮಗೆ ಪ್ರಕಟಣೆಗಳು ಸಿಗುತ್ತೆ ಅಂತ. ದೇವರ ಸನ್ನಿಧಾನದಲ್ಲಿ ನಮಗೆ ಆತನ ಮಾರ್ಗಗಳು, ಆತನ ಸತ್ಯಗಳು ನಮಗೆ ಪ್ರಕಟವಾಗುತ್ತೆ. ಸೊ ನಿಮಗೆ ಅದು ಬೇಕು ಅಂತಂದರೆ ದೇವರ ಹತ್ರದಿಂದ ಅಪೇಕ್ಷೆ ಪಡಿ. ನಾವೀಗ ಪ್ರಾರ್ಥನೆ ಮಾಡಿಕೊಡೋಣ. ನಮ್ಮ ರಕ್ಷಕನೂ ಒಡೆಯನೂ ಆಗಿರುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುತ್ತೇವೆ. ದೇವ ದೇವರೇ, ನಿನ್ನ ವಚನದಲ್ಲಿ ನಾವು ಓದ್ತೀವಿ ಕರ್ತನೆ, ನಿನ್ನ ಸನ್ನಿಧಿಯಲ್ಲಿ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಭಾಗ್ಯವಿದೆ. ದೇವರೇ, ನೀವೆಲ್ಲ ನಮಗೆ ಅದು ಕೊಡಬೇಕು ಅಂತ ಹೇಳಿ ಸಿದ್ಧಪಡಿಸಿದ್ದೀರಾ. ದೇವ ದೇವರೇ, ನೀವು ಸಿದ್ಧಪಡಿಸಿರೋದು ನಾವು ರಿಸೀವ್ ಮಾಡಿಕೊಳ್ಳುವಂತೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ನಿಮ್ಮ ವಚನದ ಮೂಲಕ, ಪವಿತ್ರಾತ್ಮನ ಮೂಲಕ ನಮ್ಮೆಲ್ಲರೊಂದಿಗೆ ನೀವು ಮಾತಾಡಿ ದೇವ, ನಮ್ಮ ಜೀವನಕ್ಕೆ ಬೇಕಾದಂಥ ಪ್ರಕಟಣೆಗಳನ್ನು, ಉತ್ತರಗಳನ್ನು, ಸಲಹೆಗಳನ್ನು, ಮಾರ್ಗಗಳನ್ನು ಪ್ರತಿಯೊಬ್ಬೊಬ್ಬರಿಗೂ ನೀವು ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ನಮ್ಮೊಂದಿಗೆ ನೀನು ಮಾತಾಡೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ನಮ್ಮ ತಂದೆಯೇ, ಆಮೆನ್. ನಾವೀಗ ಒಂದು ಹಗ್ಗಾಯನ ಬರೆದ ಒಂದು ಪ್ರವಾದಿ ಬಗ್ಗೆ ಓದ್ತಾ ಇದ್ವಿ, ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ನಾವೀಗ ವಚನ ಓದಲ್ಲ, ಈಗ ಹಗ್ಗಾಯನ ಬರೆದ ಗ್ರಂಥದಲ್ಲಿ ನಾವು ಏನು ಓದ್ವಿ ಅಂದರೆ, ಈ ಒಂದು ಆಲಯದ ವೈಭವವು ಮುಂದಿನ ಆಲಯದ ವೈಭವಕ್ಕಿಂತ ಹೆಚ್ಚಾಗಿರುವುದು, ಮತ್ತು ಈ ಒಂದು ಆಲಯವನ್ನು ನಾನು ವೈಭವದಿಂದ ತುಂಬಿಸ್ತೀನಿ ಅಂತ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಅಂದರೆ ಆ ವೈಭವ ಅಂತಂದರೆ ದೇವರ ಮಹಿಮೆ. ಅಲ್ಲಿ ಹಗ್ಗಾಯದಲ್ಲಿ ನಾವು ಓದಬೇಕಾದ್ರೆ ಅದು ಒಂದು ಪ್ರಾಸ್ಪರಿಟಿ ಬಗ್ಗೆ ಮಾತಾಡ್ತಾ ಇದೆ, ಐಶ್ವರ್ಯ, ಹಣ, ಕಾಸು, ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ದೇವರು ನಿಮ್ಮ ಲೈಫನ್ನು ಒಳ್ಳೆ ವಸ್ತುಗಳಿಂದ ತುಂಬಿಸ್ತೀನಿ ಅಂತ ಹೇಳಿ ವಾಗ್ದಾನ ಕೊಟ್ಟಿದ್ದಾರೆ. ಸೊ ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಅದು ಇದನ್ನು ನಾವು ಈಗ ಇನ್ನೊಂದು ವಚನ ಓದೋಣ. ಸೊ ಇವಾಗ ಆಶೀರ್ವಾದ ಬೇಕು ನಮಗೆ, ಹಣಕಾಸು ಬೇಕು ನಮಗೆ, ಆರೋಗ್ಯ ಬೇಕು, ಚೆನ್ನಾಗಿರಬೇಕು, ನಾವು ಒಳ್ಳೆಯ ವಸ್ತುಗಳನ್ನು ದೇವರ ಹತ್ರದಿಂದ ನಾವು ಪಡ್ಕೊಳ್ಬೇಕು. ಸೊ ಇದು ಹೇಗೆ ಸಾಧ್ಯ? ಮೊದಲು ದೇವರೇ ನನಗೆ ಕೊಡಿ, ಹಣ ಕೊಡಿ, ಐಶ್ವರ್ಯ ಕೊಡಿ, ಆಸ್ತಿ ಕೊಡಿ, ಅಂತಸ್ ಕೊಡಿ, ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ ಅಂತ ಕೇಳೋದ್ರಿಂದ ಬರುತ್ತಾ? ದೇವರನ್ನ ಕೇಳಬೇಕು ಅದೆಲ್ಲ, ಆದರೆ ಮೊದಲು ನಾವು ದೇವರ ಸನ್ನಿಧಾನವನ್ನು ಹುಡುಕಬೇಕು. ಇವಾಗ ನೋಡಿ, ನಾವೊಂದು ವಚನ ಓದ್ತೀವಿ, 103ನೇ ಕೀರ್ತನೆ 1:7 ವಚನದಲ್ಲಿ ಮೋಶೆಗೆ ದೇವರು ತನ್ನ ಮಾರ್ಗಗಳನ್ನು, ಇಸ್ರಾಯೇಲರಿಗೆ ತನ್ನ ಕೃತ್ಯಗಳನ್ನು ಪ್ರಕಟಪಡಿಸಿದನು. ಅಂದರೆ ಇವಾಗ ನೋಡಿ, ಮಾರ್ಗಗಳು, ಕೃತ್ಯಗಳು ಎರಡಿದ್ದಾವೆ ಇಲ್ಲಿ. ಮೋಶೆಗೆ ದೇವರು ತನ್ನ ಮಾರ್ಗಗಳನ್ನು ಪ್ರಕಟಪಡಿಸಿದನು ಅಂತ ಇದೆ. ಅಂದರೆ ಮೋಶೆ ಬಂದ್ಬಿಟ್ಟು ದೇವರ ಸನ್ನಿಧಾನದಲ್ಲಿ ಅತಿ ಹೆಚ್ಚಾಗಿ ಸಮಯವನ್ನು ಕಳೆದಂಥ ಮನುಷ್ಯ. ಮೋಶೆ ದೇವರ ಮಹಿಮೆಯನ್ನು ಬಹಳ ಹತ್ತಿರದಿಂದ ನೋಡಿದ್ದಾನೆ. ಮೋಶೆ ಒಂದು ಮಹಾ ಒಂದು ಮಹಿಮೆ, ಬೆಳಕು ಮೋಶೆ ತುಂಬ ಹತ್ತಿರದಿಂದ ನೋಡಿದ್ದಾನೆ. ಇಸ್ರಾಯೇಲರು ನೋಡಿದ್ರು, ಬಟ್ ಮೋಶೆ ಬಂದ್ಬಿಟ್ಟು ಬಹಳ ಹತ್ತಿರದಿಂದ ದೇವರ ಒಂದು ಪ್ರಸನ್ನತೆಯನ್ನು ಅನುಭವಿಸಿರೋ ಒಂದು ಮಹಾ ದೊಡ್ಡ ದೇವರ ಮನುಷ್ಯ. ಮೋಶೆಗೆ ಯಾಕೆ ದೇವರು ಇಷ್ಟು ಮಾರ್ಗಗಳನ್ನು ಪ್ರಕಟಪಡಿಸಿದ್ದಾರೆ, ಇಷ್ಟು ರೆವಲೇಷನ್ಸ್ ಮೋಶೆಗೆ ಕೊಟ್ಟಿದ್ದಾರೆ, ಆದರೆ ಇಸ್ರಾಯೇಲರಿಗೆ ಅದು ಸಿಕ್ಕಿಲ್ಲ. ಬರೀ ಕೇವಲ ಕೃತ್ಯಗಳನ್ನು ಮಾತ್ರ ನೋಡಿದರು. ಕೃತ್ಯಗಳು ಅನ್ನೋದು ಎಲ್ಲರಿಗೂ ಪ್ರಕಟವಾಗುತ್ತೆ. ನೋಡಿ, ನಾವು ಒಂದು ಸಭೆಗೆ ಹೋಗ್ತೀವಿ, ಕೂತ್ಕೊತೀವಿ, ಒಂದು ಕಾನ್ಫರೆನ್ಸ್ಗೆ ಹೋಗ್ತೀವಿ, ಕೂತ್ಕೊತೀವಿ, ಅಲ್ಲಿ ದೇವರು ಯಾರನ್ನಾದರೂ ಗುಣಪಡಿಸಿದ್ರೆ ಅದ್ಭುತ ನೋಡ್ತೀವಿ. ಕಣ್ಣಿಲ್ದವ್ರಿಗೆ ಕಣ್ಣು ಬರುತ್ತೆ,
ಎಷ್ಟೊಂದು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ಸ್ ಗುಣ ಆಗಿದೆ, ಎಷ್ಟೊಂದು ಜನಕ್ಕೆ ಅದ್ಭುತ ಹಣಕಾಸಿನ ವಿಷಯದಲ್ಲಿ ಅದ್ಭುತಗಳು ಈ ನಡೆಯೋದು. ಈ ಒಂದು ಸಾಕ್ಷಿಗಳು ಕಾರ್ಯಗಳು ಎಲ್ಲರೂ ಕೇಳಿಸ್ಕೊತೇವೆ. ಓಕೆ, ದೇವರು ಮಾಡ್ದಂತ ಕೂಡ ನಮಗೆ ಗೊತ್ತು, ಅದು ದೇವರು ಮಾಡಿರುವಂಥ ಕೃತ್ಯಗಳು. ಬಟ್ ಅವ್ರು ಯಾವ ರೀತಿ ಪಡ್ಕೊಂಡ್ರು? ಅದು ದೇವರು ಅವ್ರಿಗೊಂದು ಉತ್ತರ ಕೊಟ್ಟರು, ಅವ್ರಿಗೆ ದೇವ್ರಿಗೊಂದು ಬಿಡುಗಡೆ ಕೊಟ್ಟರು, ದೇವರು ಅವ್ರಿಗೆ ಒಂದು ಅದ್ಭುತ ಮಾಡಿದ್ರು, ಒಂದು ವಿಷಯ ಪ್ರಕಟವಾಗಿ ಎಲ್ಲರಿಗೂ ಕಾಣಿಸ್ತಾ ಇದೆ ಅಲ್ಲಿ. ಆದರೆ ಅದು ಎಲ್ಲರಿಗೂ ಸಿಗ್ತಾ ಇಲ್ಲ ಅಲ್ಲಿ, ಅದೇ ಪ್ರಾಬ್ಲಮ್. ಕೃತ್ಯಗಳು ಅನ್ನೋದು ಎಲ್ಲರಿಗೂ ಕಾಣಿಸುತ್ತೆ, ಅನ್ಯ ಜನರು ಸಹ ನೋಡ್ತಾರೆ. ಓಕೆ, ದೇವರು ಇದು ಮಾಡಿದ್ದ, ಕಣ್ಣಿಲ್ದವ್ರಿಗೆ ಕಣ್ಣು ಬಂತು ಅನ್ನೋದು ಅನ್ಯ ಜನರಿಗೂ ಗೊತ್ತು, ಆದರೆ ಅವ್ರು ಒಪ್ಕೊಳ್ಳಲ್ಲ ದೇವರು ಮಾಡಿದ್ದಾನೆ ಅಂತ. ಕೃತ್ಯಗಳು ಅವ್ರಿಗೂ ಕಾಣಿಸ್ತಾ, ದೇವರು ಮಾಡಿದ ಕಾರ್ಯಗಳು ಅವರು ನೋಡಿದ್ರು. ಈ ಒಂದು ಇಸ್ರೇಲ್ರ ಹಂಗೆ ನೋಡಿ, ಅವರಿಗೆ ಕೃತ್ಯಗಳು ಕಾಣಿಸ್ಕೊಂತು ಹೊರಗಡೆ. ಆದರೆ ದೇವರು ಮೋಶೆಗೆ ತನ್ನ ಮಾರ್ಗಗಳನ್ನು ಪ್ರಕಟಪಡಿಸಿದನು ಅಂತ. ದೇವರು ಮೋಶೆಗೆ ಮಾರ್ಗಗಳು ಯಾವ ರೀತಿ ಪ್ರಕಟಿಸೋಕ್ಕಾಯಿತು? ಮೋಶೆ ದೇವರ ಸನ್ನಿಧಿಯಲ್ಲಿ ಇರಬೇಕಾಯಿತು. ದೇವರ ಸನ್ನಿಧಾನ ನಾವು ಹುಡುಕಿಲ್ಲ ಅಂತಂದರೆ ಆತನ ಮಾರ್ಗಗಳು ನಮಗೆ ಅರ್ಥ ಆಗಲ್ಲ. ನಾವು ಟೈಮ್ ತಗೊಂಡು ದೇವರ ವಚನ ಬೈಬಲ್ಲು ಓದಿ ಧ್ಯಾನ ಮಾಡಿಲ್ಲ ಅಂತಂದರೆ ನಮಗೆ ಈ ಒಂದು ವಚನದಲ್ಲಿರುವ ಬೆಳಕು ಪ್ರಕಟ ಆಗೋದಿಲ್ಲ. ನಾವೊಂದು ಲೈಫಲ್ಲಿ ಒಂದು ಮುಂದೆ ಇರಬೇಕು, ಲೈಫಲ್ಲಿ ನಾವು ಮುಂದೆ ಚೆನ್ನಾಗಾಗಬೇಕು, ಒಂದು ಸಕ್ಸಸ್ ಬೇಕು, ಹಣಕಾಸಿನ ವಿಷಯದಲ್ಲಿ ನಾವು ಮೇಲೆ ಬರಬೇಕು, ಆರೋಗ್ಯ ವಿಷಯದಲ್ಲಿ ನಾವು ಚೆನ್ನಾಗಿರಬೇಕು, ಇವೆಲ್ಲ ನಮಗೆ ಬೇಕು ಅಂತಂದರೆ ಮೊದಲು ನಾವು ಅವನ್ನು ಹುಡುಕಬಾರ್ದು, ದೇವರ ಮಹಿಮೆಯನ್ನು ಹುಡುಕಬೇಕು, ದೇವರ ಸನ್ನಿಧಾನವನ್ನು ಹುಡುಕಬೇಕು. ದೇವರ ಸನ್ನಿಧಾನದಲ್ಲೇ ದೇವರು ತನ್ನ ಮಾರ್ಗಗಳನ್ನು ಪ್ರಕಟಪಡಿಸೋದು, ಅದೇ ಮೋಶೆಗೆ ದೇವರು ಮಾಡಿದ್ದು. ಅದಕ್ಕೆ ಮೋಶೆ ಬರೆದಿರೋ ಒಂದು 10 ದಶಾಜ್ಞೆಗಳು ಮತ್ತು ಆದಿಕಾಂಡದಿಂದ ಹಿಡಿದು ನಾವು ಧರ್ಮೋಪದೇಶಕ ಕಾಂಡ ಓದಬೇಕಾದ್ರೆ ಅದೆಲ್ಲ ಮೋಶೆನೇ ಬರೆದಿರೋದು. ಯಾರಿಗೆ ಯಾವಾಗ ಕೊಟ್ಟಿದ್ದು ದೇವರು ಮೋಶೆಗಿದು? ಆತನ ಸನ್ನಿಧಾನದಲ್ಲಿ ಕೂತ್ಕೊಂಡಿರಬೇಕಾದ್ರೆ. ಅದು ನೋಡಿ ಮೋಶೆಗೆ ಅದಕ್ಕೆ ಎಷ್ಟು ದೊಡ್ಡ ಪ್ರಕಟಣೆಗಳು ಬೇಕು. ನಾನು ಮೋಶೆ ಥರ ಆಗಬೇಕು, ಮೋಶೆ ಥರ ಇರಬೇಕು ಅಂತ ಎಷ್ಟೊಂದು ಜನ ಅಂದ್ಕೊತಾರೆ, ಆಸೆ ಬಿಡೋದು ಓಕೆ. ಬಟ್ ಮೋಶೆ ಮಾಡ್ದಂಗೆ ಎಷ್ಟು ಜನ ಮಾಡ್ತಾ ಇದ್ದಾರೆ? ಈಗ ದೇವರ ಸನ್ನಿಧಾನ ಹುಡುಕ್ತಾ ಇದ್ದಾರೆ. ಮೋಶೆ ನೋಡಿ, ಇವೆಲ್ಲ ಮಾಡಿದ್ದು 80 ವರ್ಷ ಆದಮೇಲೆ. 80 ವರ್ಷ ಆದಮೇಲೆ ಎಷ್ಟು ವಯಸ್ಸಾಗಿದೆ ಮೋಶೆಗೆ? ಆ ಒಂದು ಸಮಯದಲ್ಲಿ ದೇವರು ನೀನು ಬೆಟ್ಟವನ್ನು ಹತ್ತಿ ಬಾ ಮೇಲೆ ಅಂತ ಕರೀತಾ ಇದ್ದಾರೆ ಮೋಶೆಗೆ. ಮೋಶೆ, ದೇವರೇ ನನಗೆ 80 ವರ್ಷ ಆಯಿತು, ಬೆಟ್ಟ ಹತ್ತು ಬರಬೇಕಾ ಅಂತ ಕೇಳಿಲ್ಲ ಮೋಶೆ. ಇವಾಗ ನೋಡಿ, ಒಂದು 40 ವರ್ಷ ಆದ್ರೇ ಸಾಕು, ಮಾಡಿ ಹತ್ತಿ ಹೋಗಬೇಕು ಅಂದರೆ ಲಿಫ್ಟ್ ಇದೆಯಾ, ಎಲಿವೇಟರ್ ಇದೆಯಾ ಮೇಲೆ ಹೋಗೋದಕ್ಕೆ? ಯಾಕಂದರೆ ಮಾಡಿ ಹತ್ತಕ್ಕೆ ಇಷ್ಟ ಇಲ್ಲ ಅವ್ರಿಗೆ, ಇನ್ನೊಂದು ಆಗ್ತಾಯಿಲ್ಲ ಹತ್ತೋದಕ್ಕೆ ಅಂತ ಏನಾದರೂ ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ. ಫಾಸ್ಟಿಂಗ್ ಮಾಡಬೇಕಾ? ಈ ರೀತಿಯೆಲ್ಲ ಪ್ರಶ್ನೆ ನನಗೆ ಐ ವಯಸ್ಸಾಯಿತು, ನಾನು ಯಾಕೆ ಫಾಸ್ಟಿಂಗ್ ಮಾಡಬೇಕು? ಇದೆಲ್ಲ ಎಕ್ಸ್ಕ್ಯೂಸು. ಅಂದರೆ ದೇವರು ಬಲ ಕೊಟ್ಟರೆ, ದೇವರು ಹೇಳಿದ್ರೆ ಮಾಡಿ. ನಾನು ಯಾರಿಗೂ ನೀವು ನಿಮ್ಮ ಶಕ್ತಿಗೆ ಮೀರಿ ನಿಮ್ಮ ವಯಸ್ಸಿಗೆ ಮೀರಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮೋಶೆಗೆ ಯಾಕೆ ಆ ರೀತಿಯಾದ ಒಂದು ಬಲ, ಆ ಒಂದು ಸ್ಟ್ರೆಂತ್ ಇತ್ತು ಅಂತಂದರೆ, ಆತನು ದೇವರ ಸನ್ನಿಧಾನವನ್ನು ಹುಡುಕುವ ಮನುಷ್ಯ. ದೇವರ ಸನ್ನಿಧಾನದಲ್ಲೇ ಅವನಿಗೆ ಆ ಒಂದು ಬಲ ಸಿಕ್ಕಿದ್ದು. ನೋಡಿ, ದೇವರ ಸನ್ನಿಧಾನದಲ್ಲಿ ಇರಬೇಕಾದ್ರೆ ನಾವು ಯಾವತ್ತೂ ಸ್ಟ್ರಾಂಗ್ ಆಗ್ತೀವಿ. ದೇವರ ಸನ್ನಿಧಾನಕ್ಕೆ ಬಂದುಬಿಟ್ಟು ವೀಕಾಗಿ ಬಲಹೀನರಾಗಿ ಆಚೆ ಗ್ಯಾರಂಟಿ ಬರೋದಿಲ್ಲ. ಒಂದು ಸಾರಿ ನೀವು ದೇವರ ಸನ್ನಿಧಾನವನ್ನು, ಆ ಒಂದು ಸವಿಯನ್ನು ನೀವು ಅನುಭವಿಸಿದ ಮೇಲೆ ನೀವೇ ಅದನ್ನು ಜಾಸ್ತಿ ಆಸೆ ಪಡ್ತೀರ. ಅದು ದಾವಿದನಿಗೆ ಗೊತ್ತಾಯಿತು ನೋಡಿ, ನಿಮ್ಮ ಸಮ್ಮುಖದಲ್ಲಿ ಸಂತೋಷವಿದೆ, ನಿಮ್ಮ ಬಲಗೈಯಲ್ಲಿ ಭಾಗ್ಯವಿದೆ. ಅಂದರೆ ಸಂತೋಷ ಬೇಕಾ? ದೇವರ ಸನ್ನಿಧಾನದಲ್ಲಿದೆ. ಭಾಗ್ಯ ಅಂದರೆ ಆಶೀರ್ವಾದಗಳು, ಹಣಕಾಸಿನ ವಿಷಯದಲ್ಲಿ ಆಶೀರ್ವಾದಗಳು. ಅದು ಎಲ್ಲಿರುತ್ತೆ? ದೇವರ ಸನ್ನಿಧಾನದಲ್ಲಿರೋದು. ನೋಡಿ, ನಾವು ಇವತ್ತು ಈ ದಿನ ನಾವು ದಾವಿದನ ಬಗ್ಗೆ ಧ್ಯಾನ ಮಾಡೋಣ. ನಾವು ಈಗ ವಚನ ಓದಿಕೊಡೋಣ. ಕೀರ್ತನೆ 27ನೇ ಒಂದು ಕೀರ್ತನೆ 4ನೇ ವಚನ, ದಾವಿದ ಬರೆದಿರೋ ಕೀರ್ತನೆ ಇದು. ದಾವಿದ ಹೇಳ್ತಾನೆ ಇಲ್ಲಿ, ನನ್ನ ಜೀವಮಾನದಲ್ಲೆಲ್ಲ ಯಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ದಾವಿದ ನೋಡಿ, ಒಬ್ಬ ದೊಡ್ಡ ಅರಸ. ದಾವಿದನಿಗೆ ದೇವರ ಸನ್ನಿಧಾನ ಅಂದರೆ ಅವನೊಂದು ಆಸೆಯಿಂದ ಬರ್ತಾನೆ. ನಾವು ಇಂಗ್ಲೀಷಲ್ಲಿ ಓದಬೇಕಾದ್ರೆ, ಒನ್ ಥಿಂಗ್ ಐ ಡಿಸೈರ್ ಆಫ್ ದ ಲಾರ್ಡ್. ಡಿಸೈರ್ ಅಂದರೆ ಒಂದು ಮನಸ್ಸಿನ ಆಳದಲ್ಲಿರುವ ಒಂದು ಆಸೆ.
ಆ ಒಂದು ಆಸೆಯಿಂದ ದೇವರು ಸಾರಿ ದಾವಿದ ದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದ. ನೋಡಿ ಇವಾಗ ನೋಡಿ, ಬೈಬಲ್ ಓದಬೇಕು ಅಂತಂದರೆ ಅಯ್ಯೋ ಬೈಬಲ್ ಓದಬೇಕಾ ಅನ್ಕೊತಾರೆ ಕೆಲವರು. ಅಯ್ಯೋ ನಾನು ಬೈಬಲ್ ಓದಿಲ್ಲ ಅಂದರೆ ಏನನ್ನ ಕೆಟ್ಟದಾಗ್ಬಿಡುತ್ತೋ ಅಂಥೇಳಿ ಭಯಪಟ್ಟು ಬೈಬಲ್ ಓದ್ತಾರೆ. ಈ ದಿನ ಏನನ್ನ ದೇವರು ನನ್ನ ಮೇಲೆ ಕೋಪ ಮಾಡ್ಕೊಂಡು ಬಿಡ್ತಾರಾ ನಾನು ಬೈಬಲ್ ಓದಿಲ್ಲ ಅಂದರೆ? ಈ ದಿನ ನಾನು ಬೈಬಲ್ ಓದಿಲ್ಲ ಅಂದರೆ ನನಗೆ ದೇವ್ರು ಕೈ ಬಿಟ್ಬಿಡ್ತಾರಾ? ಓಕೆ, ಈ ದಿನ ನಾನು ಒಂದು 5 ವಚನ 10 ಕೆಲವ್ರು ಹಿಂಗೆ ನೋಡಿ, ಒಂದು 5 ವಚನ 10 ವಚನ ಓದಿ ಓದ್ಬಿಟ್ಟು ದೇವ್ರನ್ನ ಸಮಾಧಾನ ಪಡಿಸ್ತೀನಿ. ಅನೇಕರು ಬೈಬಲ್ ಅದೇ ರೀತಿಯಾಗಿ ಓದೋದು. ಓಕೆ, ಈ ದಿನ ನಾನು ಓದಿಲ್ಲ ಅಂದರೆ ದೇವ್ರು ಕೋಪ ಮಾಡ್ಕೊಂಡು ಬಿಡ್ತಾರೆ, ದೇವ್ರು ನನ್ನ ಮೇಲೆ ಸಿಟ್ಟು ಬಂದುಬಿಡುತ್ತೆ, ಓ ದೇವ್ರು ನನ್ನ ಕೈ ಬಿಟ್ಬಿಡ್ತಾರೆ ಅನ್ನೋ ಒಂದು ಭಯದಿಂದನೇ ಬೈಬಲ್ ಓದೋದು. ನಮ್ಮ ದೇವ್ರು ಆ ರೀತಿ ಮಾಡೋ ದೇವರಲ್ಲ. ನಿಮಗೆ ದೇವ್ರ ಮೇಲೆ ಆಸೆ ಇದ್ದರೆ ನೀವೇ ದೇವರ ಸನ್ನಿಧಾನಕ್ಕೆ ಬರ್ತೀರ. ದೇವರ ಸನ್ನಿಧಾನದಲ್ಲಿ ಬರುವಾಗ ಪ್ರಯೋಜನಗಳಾಗುವುದು ದೇವ್ರಿಗಲ್ಲ, ನಮಗೆ ಪ್ರಯೋಜನ ಆಗೋದು. ನೋಡಿ, ದಾವಿದ ಬಹಳ ಬ್ಯುಸಿಯಾದ ಅರಸ. ದಾವಿದ ಬಂದ್ಬಿಟ್ಟು ಸಾಧಾರಣ ಮನುಷ್ಯ ಅಲ್ಲ. ದಾವಿದನಿಗೆ ಒಬ್ಬ ದೊಡ್ಡ ರಾಜ್ಯ ಇತ್ತು. 12 ಕುಲಗಳ ಮೇಲೆ ಆತನು ಆಳ್ತಾ ಇದ್ದ. ಬೇರೆಯವರೆಲ್ಲ ಒಂದು 10 ಕುಲಗಳು 2 ಕುಲಗಳ ಮೇಲೆ ಆಳಿದ್ದು, ಆದರೆ ದಾವಿದ ಬಂದ್ಬಿಟ್ಟು 12 ಕುಲಗಳ ಮೇಲೆ ದೇವರು ಆತನನ್ನು ಅರಸನನ್ನಾಗಿ ನೇಮಿಸಿದರು. ಬ್ಯುಸಿ ಅಂತಂದರೆ ದಾವಿದ ಅಷ್ಟು ಬ್ಯುಸಿಯಾಗಿದ್ದ. ದಾವಿದನಷ್ಟು ಬ್ಯುಸಿ ನೀವು ನಾನು ಇಬ್ಬರೂ ಇಲ್ಲ ಹೇಳಬೇಕು ಅಂತಂದರೆ. ದಾವಿದನಿಗೆ ಅಷ್ಟು ಶೆಡ್ಯೂಲು. ಇವಾಗ ನೋಡಿ, ಒಬ್ಬ ರಾಜಕಾರಣಿ ಅಂದರೆ ಅನೇಕ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅಪಾಯಿಂಟ್ಮೆಂಟ್ಸ್ ಬುಕ್ ಆಗಿಬಿಟ್ಟಿರುತ್ತೆ. ಅಲ್ಲೋಗಬೇಕು, ಇದು ಮಾಡಬೇಕು, ಅಲ್ಲೋಗಬೇಕು, ಡೆಡಿಕೇಟ್ ಮಾಡಬೇಕು, ಅಲ್ಲೋಗಬೇಕು, ಸ್ಪೀಚ್ ಕೊಡಬೇಕು, ಅನೇಕ ಕಾರ್ಯಗಳಿರುತ್ತೆ ರಾಜಕಾರಣಿಗಳು ಅಂತಂದರೆ. ಇವಾಗ ನೋಡಿ, ಇಲ್ಲಿ ರಾಜ ಒಬ್ಬ ಸಿಂಹಾಸನ ಇದೆ, ಜನರಿದ್ದಾರೆ, ಮೇಂಟೈನ್ ಮಾಡಬೇಕು, ಆ ಪ್ರಾಬ್ಲಮ್ಮು, ಈ ಪ್ರಾಬ್ಲಮ್, ಅನೇಕ ಪ್ರಾಬ್ಲಮ್ಗಳಿದೆ ದಾವಿದನಿಗೆ. ಇದೆಲ್ಲ ಪ್ರಾಬ್ಲಮ್ಗಳಿದ್ದರೂ ದಾವಿದ ಏನು ಹೇಳ್ತಾ ಇದ್ದಾನೆ ಇಲ್ಲಿ, ನಾನು ದೇವರ ಸನ್ನಿಧಿಯಲ್ಲಿ ಆಸೆಯಿಂದ ಬರ್ತೀನಿ, ಆತನ ಮಹಿಮೆಯನ್ನು ಹುಡುಕ್ತೀನಿ, ಆತನ ಮುಖವನ್ನು ಹುಡುಕ್ತೀನಿ, ಆತನ ಪ್ರಸನ್ನತೆಯನ್ನು ನಾನು ಇರ್ತೀನಿ ಆತನ ಪ್ರಸನ್ನತೆಯಲ್ಲಿ ಅಂತ ಹೇಳಿ ಅದನ್ನು ಆಸೆಯಿಂದ ದಾವಿದ ದೇವರ ಸನ್ನಿಧಾನಕ್ಕೆ ಬರ್ತಾ ಇದ್ದಾನೆ. ದಾವಿದ ನೋಡಿ, ದೇವರಿಗೆ ಮೊದಲ ಸ್ಥಾನ, ಪ್ರಥಮ ಸ್ಥಾನ ಕೊಡ್ತಾ ಇದ್ದಾನೆ. ದಾವಿದನಿಗೆ ಬಂದ್ಬಿಟ್ಟು ನನ್ನ ಲೈಫಲ್ಲಿ ಎಲ್ಲರಿಗಿನ್ನ ಹೆಚ್ಚು ಯಾರು ಅಂದರೆ ದೇವರು. ಓಕೆ, ನೀನು ಮೊದಲು ಹುಡುಕಬೇಡ, ನೀನು ಈ ಕಡೆ ಯಾವುದನ್ನು ಒಂದು ಬಿಸ್ನೆಸ್ ಮಾಡು ಅಂದರೆ ದಾವಿದ ಬರಲ್ಲ ಮಾಡೋದಕ್ಕೆ. ಅವನಿಗೆ ಗೊತ್ತು ಇಂಪಾರ್ಟೆನ್ಸು, ಯಾವುದಕ್ಕೆ ಕೊಡಬೇಕು, ಮುಖ್ಯತ್ವ ಯಾವುದು ಕೊಡಬೇಕು. ಒಂದು ವೇಳೆ ನಾನು ಇದು ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂತ ದಾವಿದನಿಗೆ ಗೊತ್ತು. ದಾವಿದ ಭಯಪಟ್ಟು ದೇವರ ಸನ್ನಿಧಾನದಲ್ಲಿ ಬರ್ತಾ ಇರಲಿಲ್ಲ. ದಾವಿದ ಆಸೆಯಿಂದ, ಪ್ರೀತಿಯಿಂದ ಹುಡುಕ್ತಾ ಇದ್ದ ದೇವರನ್ನ ಹೃದಯದಿಂದ. ಅದಕ್ಕೆ ದಾವಿದನಿಗೆ ದೇವರು ಅನೇಕ ಪ್ರಕಟಣೆಗಳು ದಾವಿದನಿಗೂ ದೇವರು ಕೊಟ್ಟರು. ಪ್ರಕಟಣೆಗಳು ಅಂತಂದರೆ ಒಂದು ಎಕ್ಸಾಂಪಲ್ ನನಗೆ ಈ ರೀತಿ ಕೊಡ್ತೀನಿ ದಾವಿದನ ಬಗ್ಗೆ. ಇವಾಗ ದಾವಿದ ನೋಡಿ, ಒಂದು ಯುದ್ಧ ಮಾಡೋಕ್ಕೆ ಮುಂಚೆ ಮೊದಲು ಏನು ಮಾಡ್ತಾ ಇದ್ದ ಅಂದರೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದ, ದೇವರ ಈ ಜನ ಯುದ್ಧಕ್ಕೆ ಬಂದಿದ್ದಾರೆ, ಓಕೆ ನಾನು ಏನು ಮಾಡಲಿ? ದಾವಿದನ ಹತ್ರ ಆಲ್ರೆಡಿ ಒಂದು ಬಲವಾದ ಸೈನಿಕರು ಇದ್ದರು, ಅವನ ಹತ್ರ ಒಂದು ಸ್ಥಿರವಾಗಿರೋ ಎಸ್ಟ್ಯಾಬ್ಲಿಷ್ ಆಗಿರೋ ಒಂದು ರಾಜ್ಯ. ದೇವರು ಆಲ್ರೆಡಿ ದಾವಿದನ ಒಂದು ಸಿಂಹಾಸನವನ್ನು ಸ್ಥಿರಪಡಿಸಿದ್ರು, ಒಂದು ಕಿಂಗ್ಡಮ್ ಎಸ್ಟ್ಯಾಬ್ಲಿಷ್ ಆಗಿತ್ತು, ಆಲ್ರೆಡಿ ಸೈನಿಕರಿದ್ದರು, ಬಲವಾದ ಒಬ್ಬರು ಯುದ್ಧ ವೀರರು ಎಲ್ಲ ಇದ್ದರು ದಾವಿದನಿಗೆ. ಒಬ್ಬ ಯುದ್ಧ ಬಂದಿದ ತಕ್ಷಣ ಒಬ್ಬ ವಿರೋಧಿ, ದಾವಿದ ಆಲ್ರೆಡಿ ನನ್ನ ಹತ್ರ ಸೈನ್ಯ ರೆಡಿಯಾಗಿದೆ, ಆಲ್ರೆಡಿ ನನ್ನ ಹತ್ರ ಜನ ಇದ್ದಾರೆ, ಫೈಟ್ ಮಾಡೋರು ಇದ್ದಾರೆ, ಓಕೆ ನಡಿಯಪ್ಪ ಯುದ್ಧ ಮಾಡು ಅಂತ ಹೇಳಿ ಹೋಗೋ ಮನುಷ್ಯ ದಾವಿದ ಅಲ್ಲ. ಯಾಕಂದರೆ ದಾವಿದ ತನ್ನ ಬಲದ ಮೇಲೆ ಯಾವತ್ತೂ ಡಿಪೆಂಡ್ ಆಗಿಲ್ಲ. ಓಕೆ ನನ್ನ ಹತ್ರ ಇವಾಗ ಹಂಗೆ ಕೆಲವರು, ಓಕೆ ನನ್ನ ಹತ್ರ ಎಲ್ಲ ಇದೆ, ಏನಕ್ಕೆ ಪ್ರೇಯರ್ ಮಾಡಬೇಕು, ನಾನೇ ಹೋಗಿ ಮಾಡ್ತೀನಿ, ನಾನೇ ಹೋಗಿ ಅದನ್ನು ಡೀಲ್ ಮಾಡ್ತೀನಿ, ಈ ಚಿಕ್ಕ ಪ್ರಾಬ್ಲಮ್ಮು ನಾನೇ ಸಾಲ್ವ್ ಮಾಡ್ಕೊತೀನಿ, ದೇವ್ರಿಗೆ ತೊಂದರೆ ಕೊಡೋದು ಬೇಡ, ದೇವ್ರನ್ನ ತೊಂದರೆ ಕೊಡೋದು ಅಂತ ಕೆಲವರು ಅನ್ಕೊತಾರೆ. ದೇವ್ರು ಫುಲ್ ಫ್ರೀ ಆಗಿರ್ತಾರೆ. ನೀವು ಯಾವಾಗ, ನೀವು 24 ಗಂಟೆ ದೇವ್ರ ಹತ್ರ ಸಮಯ ನೀವು ಕೊಡ್ತೀರ ಅಂದರೂ ದೇವ್ರಿಗೆ ಸಮಯ ಇದೆ ನಿಮ್ಮನ್ನು ಕೇಳಿಸ್ಕೊಳ್ಳೋಕೆ. ನೀವೇನು ದೇವ್ರಿಗೆ ತೊಂದರೆ ಕೊಡ್ತಾ ಇಲ್ಲ. ನಾವೇನು ಸಮಯ ನಾವು ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತಂದರೆ ದೇವ್ರನ್ನ ಬ್ಯುಸಿ ಅಂಥೇಳಿ ನಾವು ಕಾರಣ ಹೇಳಬಾರ್ದು. ಅದು ಎಕ್ಸ್ಕ್ಯೂಸು, ನಾನು ದೇವ್ರ ಹತ್ರ ಸಮಯ ಕಳಿಬಾರ್ದು ಅಂತ ಹೇಳೋದಕ್ಕೆ ನೀವು ಎಕ್ಸ್ಕ್ಯೂಸ್ ಕೊಡ್ತಾ ಇರೋದು, ನೀವು ಕಾರಣ ಕೊಡ್ತಾ ಇರೋದು. ಇವಾಗ ದಾವಿದ ನೋಡಿ, ಇಷ್ಟೆಲ್ಲ ಇದ್ರೂ ಕೂತ್ಕೊಂಡು ದೇವ್ರ ಹತ್ರ ಪ್ರೇಯರ್ ಮಾಡ್ತಾ ಇದ್ದಾನೆ. ಓಕೆ, ಈ ರೀತಿ ಬಂದಿದ್ದಾರೆ, ನನಗೆ ಒಂದು ಬ್ಯಾಟಲ್ ಪ್ಲ್ಯಾನ್ ಕೊಡಿ. ದೇವ್ರ ಹತ್ರ ಕೂತ್ಕೊಂಡು ಎನ್ಕ್ವೈರ್ ಮಾಡ್ತಾ ಇದ್ದಾನೆ, ದೇವ್ರ ಹತ್ರ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಬೇಡ್ಕೊಳ್ತಾ ಇದ್ದಾನೆ.
ನಾನು ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇರೋದು. ಅನೇಕ ವಿಷಯಗಳಿಗೆ ದಾವಿದ ಪ್ರಾರ್ಥನೆ ಮಾಡಿದ್ದಾನೆ, ಇದು ಒಂದು ಎಕ್ಸಾಂಪಲ್ ಮಾತ್ರನೇ ನಾನು ಇವತ್ತಿನ ನಿಮಗೆ ಕೊಡೋಕ್ಕಾಗೋದು. ನೋಡಿ, ದಾವಿದ ಬರೋವಾಗ ವಿರೋಧಿಗಳು ನಾನೇನು ಮಾಡಲಿ, ಯಾವ ಬ್ಯಾಟಲ್ ಪ್ಲ್ಯಾನು, ಯಾವ ರೀತಿ ನಾನು ಒಂದು ಯುದ್ಧ ಯೋಜನೆ ನನಗೆ ಕೊಡಿ, ನಾನು ಯಾವ ರೀತಿ ಈ ಒಂದು ಎನಿಮೀಸ್ನ ಅಟ್ಯಾಕ್ ಮಾಡೋಕ್ಕೆ ಹೋಗಬೇಕು, ಯಾವ ರೀತಿ ನನ್ನದು ಗೆಲ್ಲಬೇಕು, ಆ ಒಂದು ಬ್ಯಾಟಲ್ ಪ್ಲ್ಯಾನ್ ಬ್ಯಾಟಲ್ ಸ್ಟ್ರಾಟಜಿ ನನಗೆ ಕೊಡಿ ದೇವರೇ ಅಂತ ಕೇಳ್ತಾ ಇದ್ದಾನೆ. ಕೇಳೋವಾಗ ದೇವರು ಪ್ರಕಟಪಡಿಸ್ತಾ ಇದ್ದಾರೆ, ಓಕೆ ನೀನು ಈ ರೀತಿ ಮಾಡು, ಆ ರೀತಿ ಮಾಡು, ಹಿಂಗೆ ಮಾಡು, ಹಂಗೆ ಮಾಡು ಅಂಥೇಳಿ ಒಂದು ಬ್ಯಾಟಲ್ ಪ್ಲ್ಯಾನು ದೇವರು ದಾವಿದನಿಗೆ ಕೊಡ್ತಾರೆ. ಆ ಒಂದು ಬ್ಯಾಟಲ್ ಪ್ಲ್ಯಾನ್ ತಗೊಂಡ್ಮೇಲೇ ದಾವಿದ ದೇವರ ಸನ್ನಿಧಾನದಿಂದ ಆಚೆ ಬಂದು ಹೋಗಿ ಆ ಯುದ್ಧಕ್ಕೆ ಹೋಗೋದು. ದಾವಿದನಿಗೊಂದು ಹಿಸ್ಟ್ರಿ ಇತ್ತು, ಏನಂತಂದರೆ ದಾವಿದ ಒಂದು ಯುದ್ಧ ಕೂಡ ಆತನು ಸೋತಿಲ್ಲ. ಎಷ್ಟು ದೊಡ್ಡ ರೆಕಾರ್ಡ್ ಅದು. ರಾಜನಾಗಿ ಕೆಲವರು ಅನ್ಕೊತಾರೆ, ಕೆಲವು ಯುದ್ಧ ಗೆಲ್ತೀವಿ, ಕೆಲವು ಯುದ್ಧ ಸೋಲ್ತೀವಿ, ಅದು ಕಾಮನ್. ಇವಾಗ ಹಂಗೆ ನಮ್ಮ ಲೈಫಲ್ಲೂ ನಾವು ಅನ್ಕೊಳ್ಳೋದು, ಕೆಲವು ಥಿಂಗ್ಸ್ ಮೇಲೆ ನಮಗೆ ಜಯ ಸಿಗುತ್ತೆ, ಕೆಲವು ನಮಗಲ್ಲ ನಮಗೆ ಜಯ ಸಿಕ್ಕಲ್ಲ. ಸೈತಾನ ನೀವೇನು ಸ್ಟ್ಯಾಂಡ್ ತಗೊತೀರ ಅಂಥೇಳಿ ಕಾಯ್ಕೊಂಡಿದ್ದಾನೆ ಕೇಳೋದಕ್ಕೆ. ನಿಮ್ಮ ಬಾಯಿಂದ ಏನು ಬರುತ್ತೆ? ಒಂದು ಕಷ್ಟ ಬರೋವಾಗ ಅನ್ಕೊತೀವಿ, ಯೋ ಕಷ್ಟ ಮನುಷ್ಯರಿಗೆ ಬರ್ದಿರೋ ಮರಕ್ಕೆ ಬರುತ್ತಾ ಕಷ್ಟ? ಮನುಷ್ಯರಿಗೆ ಬರೋದು ಕಷ್ಟ. ಕೆಲವು ಕಷ್ಟಗಳ ಮೇಲೆ ಜಯ ಸಿಗುತ್ತೆ, ಕೆಲವು ಕಷ್ಟ ದೇವ್ರ ಚಿತ್ತದಂತೆ ಆಗಲಿ. ಅದೇನು ಗೊತ್ತಾ, ಬಿಟ್ಕೊಟ್ಟಂಗೆ ಎದುರು ನಿಲ್ತಾ ಇಲ್ಲ. ನೀವು ಒಂದು ಕಷ್ಟ ಬರೋವಾಗ ಅದರೊಳಗಡೆ ನೀವು ಕಾಂಪ್ರಮೈಸ್ ಆಗಿ ಹೋಗ್ತಾ ಇದ್ದೀರ. ಕಾಂಪ್ರಮೈಸ್ ಆಗಿ ಹೋದರೆ ಸೈತಾನ ಓಕೆ ಇನ್ನೊಂದು ಸ್ವಲ್ಪ ಜಾಗ ಇದೆ, ನಾನು ಬಂದು ಇಲ್ಲಿ ಕೆಲಸ ಮಾಡ್ತೀನಿ ಅಂತ. ಇನ್ನೊಂದು ಉದಾಹರಣೆ ಏನಂತಂದರೆ, ಇವಾಗ ಯಾರೋ ಒಬ್ಬರು ಮನೇಲಿ ಯಾರಿಗೋ ಒಬ್ಬರಿಗೆ ಜ್ವರ ಬರುತ್ತೆ ಅಂತ ಅನ್ಕೊಂಡ್ರೆ, ಜ್ವರ ಬರಬೇಕಾದ್ರೆ ಮೊದಲನೇ ರಿಯಾಕ್ಷನ್ ನಮ್ದು ಏನಿರಬೇಕು ಅಂದರೆ ಅದನ್ನು ಎದುರು ನಿಲ್ಲಬೇಕು, ಅದಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸ್ಬೇಕು ಅದನ್ನು. ಆದರೆ ನಮ್ಮ ಜನರು ಏನು ಮಾಡ್ತಾರೆ ಅಂದರೆ, ಒಂದು ಜ್ವರ ಬಂತು ಅಂದರೆ ಯೋ ಈ ವೈರಲ್ ಫೀವರ್ ಬಂದ್ಬಿಡ್ತು, ಒಬ್ಬರಿಗೆ ಬಂತು ಅಂದರೆ ಮನೇಲಿರೋರು ಎಲ್ಲರಿಗೂ ಬರುತ್ತೆ, ಮನೇಲಿ ನಾಲ್ಕು ಜನ ಇದ್ದರೆ ಒಬ್ಬೊಬ್ರಿಗಾದ್ಮೇಲೆ ಒಬ್ಬೊಬ್ರಿಗೆ ಬಂದು ಹೋಗಲೇಬೇಕದು ಅಂತಾರೆ. ಸೈತಾನ ಕೇಳಿಸ್ಕೊತಾನೆ, ಓ ಒಬ್ಬರಿಗೆ ತಂದಾಕಿದ್ರೆ ಸಾಕಿಲ್ಲಿ, ಅವನು ಸೈತಾನ ಅವನ ಆತ್ಮ ಅವನ ಜೊತೆಲಿರೋ ದೆವ್ವಗಳಿಗೆ ಹೇಳ್ತಾನೆ, ಅವ್ರು ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾರಪ್ಪ ನಮಗೆ, ಒಬ್ಬರಿಗೆ ಬಂದರೆ ಎಲ್ಲರಿಗೂ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅವನು ಆಲ್ರೆಡಿ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟಿದ್ದಾರೆ, ಏನಂತಂದರೆ ಎಲ್ಲರಿಗೂ ಜ್ವರ ಬರುತ್ತೆ ಅಂತ, ನೀವು ಹೋಗಿ ಜ್ವರ ಹಾಕಿ ಅವ್ರ ಮೇಲೆ. ಆಲ್ರೆಡಿ ಮಾತು ಕೊಟ್ಬಿಟ್ಟಿದ್ದಾರೆ, ಅವ್ರು ಹೇಳಿಬಿಟ್ಟಿದ್ದಾರೆ, ಅವ್ರು ಇದನ್ನು ಎದುರು ನಿಲ್ತಾ ಇಲ್ಲ, ಅವ್ರು ಇದಕ್ಕೆ ವಿರುದ್ಧವಾಗಿ ಬರ್ತಾ ಇಲ್ಲ. ಈಸಿ, ಹೋಗಿ ಸುಲಭವಾಗಿ ಕೆಲಸ ಮಾಡಿ ಅಂತ ಹೇಳಿ ಸೈತಾನ ತನ್ನ ದೂತರನ್ನ ರಿಲೀಸ್ ಮಾಡ್ತಾನೆ. ನೀವೇನು ಸ್ಟ್ಯಾಂಡ್ ತೊಗೊತೀರಾ ಅಂತೇಳಿ ಸೈತಾನಿಗೆ ಗೊತ್ತಾಗುತ್ತೆ. ಹೆಂಗೆ ಅಂದರೆ ನೀವು ಬಾಯಿ ಬಿಟ್ಟು ಮಾತಾಡೋ ಮಾತುಗಳು ಅವನು ಯಾವಾಗೂ ಕೇಳಿಸ್ಕೊತಾ ಇರ್ತಾನೆ. ಅದಕ್ಕೆ ಎದುರು ನಿಲ್ಲಬೇಕು ನಾವು. ತೊಂದರೆ ಬರುತ್ತೆ ಅಂತ ಹೇಳೋವಾಗ ಅದನ್ನು ಒಪ್ಕೊಳ್ಳೋ ಜನ ಕ್ರೈಸ್ತರಲ್ಲ, ಕ್ರೈಸ್ತರು ಅದನ್ನು ಒಪ್ಕೊಳ್ಳೇಬಾರ್ದು, ಎದುರು ನಿಲ್ಲಬೇಕು ನಾವು. ಅದೇ ನಮಗೂ ಅನ್ಯ ಜನಗಳಿಗೂ ಇರುವಂಥ ವ್ಯತ್ಯಾಸ. ಒಂದೊಂದ್ಸರಿ ಕಾಯಿಲೆ ಗುಣ ಆಗುತ್ತೆ, ಒಂದೊಂದ್ಸರಿ ಕಾಯಿಲೆ ಗುಣ ಆಗಲ್ಲ. ಇದರಲ್ಲೇ ಹೋಗಬೇಕು ಅಂತಿದ್ರೆ ಏನು ಮಾಡೋಕ್ಕಾಗುತ್ತೆ? ದೇವ್ರ ಚಿತ್ತ, ದೇವ್ರ ಚಿತ್ತ ನೆರವೇರಬೇಕು ಅಂದರೆ ಗುಣ ಆಗಬೇಕು ಅನ್ನೋದೇ ದೇವ್ರ ಚಿತ್ತ. ದೇವ್ರ ಚಿತ್ತ ನೀವು ಅರ್ಧ ವಯಸ್ಸಲ್ಲಿ ಸಾಯಬೇಕು, ದೇವ್ರ ಚಿತ್ತ ನೀವು ಹಣಕಾಸಿನ ವಿಷಯದಲ್ಲಿ ಕಷ್ಟಪಡಬೇಕು, ಅದೆಲ್ಲ ದೇವ್ರ ಚಿತ್ತ. ನಿಮ್ಮ ಜೀವನದಲ್ಲಿ ನಿಜವಾಗಲೂ ದೇವ್ರ ಚಿತ್ತ ನೆರವೇರಿಸ್ಬೇಕು ಅಂತ ನೀವು ಅಂದ್ಕೊಂಡ್ರೆ ದೇವ್ರ ಚಿತ್ತ ಏನು ಗೊತ್ತಾ, ನೀವು ಗುಣ ಆಗಬೇಕು. ಅದು ಎಂಥ ಕಾಯಿಲೆನೇ ಆದರೂ ಪರವಾಗಿಲ್ಲ, ನೀವು ಗುಣ ಆಗಬೇಕು ಅನ್ನೋದೇ ದೇವ್ರ ಚಿತ್ತ. ಕೆಲವ್ರು ಆಗೋದಿಲ್ಲ, ಇದು ಮೀರೋಗಿದೆ ಅನ್ನೋವಾಗ ದೇವ್ರ ಚಿತ್ತ ತಗೊಳೋದೇ ಅಂತ ಹಂಗೆ ಅನ್ಕೊತಾರೆ. ಆ ರೀತಿ ದೇವರು ಬರೆದಿಲ್ಲ. ಎದುರು ನಿಲ್ಲಬೇಕು, ನೀವು ಆ ತೊಂದರೆಗಳ ಮೇಲೆ ಜಯ ಹೊಲಬೇಕು ಅನ್ನೋದೇ ದೇವರ ಚಿತ್ತ. ನಾವಿದೆ ನೋಡಿ, ಯಾವುದೇ ಎನಿಮಿ ಬಂದ್ರೂ ನಾನು ಸೋಲ್ತೀನಿ ಅಂತ ಒಂದು ದಿವಸನೂ ಅಂದ್ಕೊಂಡಿಲ್ಲ ದಾವಿದ. ಅದು ಗೊಲಿಯಾತ ಆಗಿರ್ಬೋದು, ಇಲ್ಲ ಅಮಲೇಖರಾಗಿರ್ಬೋದ್ರು, ಅಮೋನಿಯರಾದರೂ ಆಗಿರ್ಬೋದು, ಮೋಹಾಬಿರಾದರೂ ಆಗಿರ್ಬೋದು, ಎಂಥ ದೊಡ್ಡ ಶತ್ರು ಆಗಿರ್ಬೋದು, ಯಾರಾದರೂ ದಾವಿದ ಸೋಲ್ತೀನಿ ಅಂತ ಒಂದು ದಿವಸನೂ ಅಂದ್ಕೊಂಡಿಲ್ಲ. ಯಾಕಂತಂದರೆ ದೇವರ ಸನ್ನಿಧಾನದಲ್ಲಿ ಅವನು ಸ್ಟ್ರಾಂಗ್ ಆಗಿದ್ದ, ದೇವರನ್ನ ಹುಡುಕೋದ್ರಲ್ಲಿ ಆತನು ನಿಪುಣ, ಒಬ್ಬ ಸ್ಮಾರ್ಟ್ ಕಿಂಗ್ ಅಂತ ಕೂಡ ನಾನು ಹೇಳ್ಬೋದು ದಾವಿದನ ಬಗ್ಗೆ. ಹೆಂಗಪ್ಪ ದಾವಿದ ಇಷ್ಟು ಯುದ್ಧ ಗೆಲ್ತಾ ಇದ್ದಾನೆ ಅಂಥೇಳಿ ಅನ್ಯ ಜನರು ಎಲ್ಲರೂ ಅವನ ಮೇಲೆ ಹೋಗೋದು, ಸೋತ್ಕೊಂಡು ಬರೋದು, ಚಾನ್ಸೇ ಇಲ್ಲ ದಾವಿದನ ಮೇಲೆ ಗೆಲ್ಲೋದಕ್ಕೆ. ಯಾಕೆ, ಏನದು ಸೀಕ್ರೆಟ್? ದಾವಿದನ ಸೋಲ್ಸೋಕ್ಕೆ ಆಗ್ತಾಯಿಲ್ಲ ಯಾರ ಕೈಲೂ. ಏನು ಸೀಕ್ರೆಟ್?
ದಾವಿದನ ಹೊರಗಡೆ ಕೃತ್ಯಗಳು ಎಲ್ಲ ನೋಡ್ತಾ ಇದ್ದಾರೆ, ಅವನ ಮಾರ್ಗಗಳು ದೇವರ ಹತ್ರ ಪಡ್ಕೊತಾ ಇದ್ದಾನೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ದಾವಿದನ ಸಕ್ಸಸ್ಗೆ ಸೀಕ್ರೆಟ್ ಏನಂತಂದರೆ ದೇವರ ಸನ್ನಿಧಾನ. ದೇವರ ಸನ್ನಿಧಾನದಲ್ಲಿ ದೇವರ ಬ್ಯಾಟಲ್ ಪ್ಲ್ಯಾನ್ ಕೊಡುವಾಗ ಅದೇ ಒಂದು ಬ್ಯಾಟಲ್ ಪ್ಲ್ಯಾನ್ ಹೋಗಿ ಅವನು ಅಪ್ಲೈ ಮಾಡಬೇಕಾದ್ರೆ ಯಾರಿದ್ದಾರೆ ದಾವಿದನ ಜೊತೆ ಸಹಾಯ ಮಾಡೋಕ್ಕಲ್ಲಿ, ಯಾರಿದ್ದಾರೆ ದಾವಿದನ ಜೊತೆ ಯುದ್ಧ ಮಾಡೋದಕ್ಕಲ್ಲಿ? ದೇವರು. ದೇವರ ಪ್ರಸನ್ನತೆ ದಾವಿದನ ಮುಂದೆ ಹೋಗಬೇಕಾದ್ರೆ ಗೆಲ್ಲೋದು ಯಾರು? ದಾವಿದನೇ ಗೆಲ್ಲೋದು. ಯಾಕೆಂತಂದರೆ ಯುದ್ಧ ಮಾಡ್ತಾ ಇರೋದು ದೇವರು. ಅನೇಕ ಸರಿ ದೇವರು ನಮಗೆ ವಚನದಲ್ಲಿ ಬೈಬಲಲ್ಲಿ ಬರೆದಿದ್ದಾರೆ, ಅನೇಕ ಸರಿ ನಾವು ಅದಕ್ಕೆ ಗಮನ ಕೊಡದಿರೋ ಹೋಗ್ಬಿಡ್ತೀವಿ. ಯುದ್ಧ ನನ್ನದು, ದೇ ಬ್ಯಾಟಲ್ ಈಸ್ ಲಾರ್ಡ್ಸ್ ಅಂತ ಬೈಬಲಲ್ಲಿ ಬರೆದಿದೆ. ಯುದ್ಧ ನನ್ನದು ಅಂತ ಹೇಳಬೇಕಾದ್ರೆ ನಾವು ನಂಬಬೇಕದು. ಓಕೆ ದೇವರೇ, ನೀನು ನನಗೆ ಯುದ್ಧ ಮಾಡ್ತೀಯ. ಅನೇಕರಿಗೆ ಇವಾಗ ನಾವು ವಚನ ಹೇಳ್ಬೇಕಾದ್ರೆ ದೇವರು ನಿಮಗೋಸ್ಕರ ಯುದ್ಧ ಮಾಡಬೇಕಂದ್ರೆ ಯೋಚನೆ ಮಾಡ್ತಾರೆ, ದೇವರು ನಮಗೆ ಯುದ್ಧ ಮಾಡ್ತಾರ? ಹೌದು, ಅದೇ ಬೈಬಲಲ್ಲಿ ಬರೆದಿರೋದು. ನೀವು ನಂಬಬೇಕು, ಅದೇ ಅದರಲ್ಲೇ ಡಿಫ್ರೆನ್ಸ್ ಇರೋದು. ದೇವರು ನನಗೋಸ್ಕರ ಯುದ್ಧ ಮಾಡ್ತಾರೆ, ಅದನ್ನು ನೀವು ನಂಬಿದ್ರೇ ಒಂದು ಜಯ ನಿಮ್ಗೆ ಸಿಕ್ಕೋದು. ಯಾಕಂದರೆ ದೇವರು ಯುದ್ಧ ಮಾಡಿದ್ರೆ ಸೋಲೋದಕ್ಕೆ ಆಸ್ಪದನೇ ಇಲ್ಲ. ದೇವರು ನಮ್ಮ ಮುಂದೆ ಹೋಗಬೇಕಾದ್ರೆ ಅದು ಎಲ್ಲ ಮಾರ್ಗಗಳನ್ನು ದೇವರು ಸರಾಗ ಮಾಡಿ ಕ್ಲಿಯರ್ ಮಾಡಿಕೊಡ್ತಾರೆ. ಇದು ಸ್ಪೆಟ್ಲೆಸ್ ವಿಕ್ಟ್ರಿ ಅಂತ ಕೂಡ ಹೇಳ್ಬೋದು. ಹೆಂಗಂತಂದರೆ ಒಂದು ಬೆವರು ಸುರಿಸಿ ಕಷ್ಟಪಡ್ದಿರೋ ಜಯ ಜಯ ಸಿಗುತ್ತೆ ನಿಮಗೆ. ನೀವು ಬೆವರು ಸುರಿಸಿ ಕಷ್ಟಪಟ್ಟು ಮಾಡೋದಲ್ಲ, ನೀವು ಕಷ್ಟಪಡಬೇಕಾಗಿರೋದು ಎಲ್ಲೋ ಅಂತಂದರೆ ದೇವರ ಸನ್ನಿಧಾನದಲ್ಲಿ. ಅನೇಕರಿಗೆ ಅದೇ ಕಷ್ಟ, ದೇವರು ಹುಡುಕ್ಬೇಕಾ ಅನ್ನೋದೇ ಒಂದು ದೊಡ್ಡ ಕಷ್ಟ. ಕಷ್ಟ ಅಲ್ಲ, ದೇವರ ಸನ್ನಿಧಾನದಲ್ಲಿ ಸ್ವೀಟಾಗಿ ಬರ್ಬೋದು, ನೀವು ಈಸಿಯಾಗಿ ಬರ್ಬೋದು. ನೀವು ಹೋಗಿ ಅಲ್ಲಿ ಯುದ್ಧ ಮಾಡಿ ಕಷ್ಟಪಡೋದಕ್ಕಿಂತ ಈಸಿ ದೇವರ ಮಾರ್ಗಗಳು ಕೊಡಬೇಕಾದ್ರೆ ಆತನ ಮಾರ್ಗಗಳು ಸುಲಭವಾಗಿರುತ್ತೆ ನೀವು ಮಾಡೋದಕ್ಕೆ. ನೀವು ಅದನ್ನ ಹೋಗಿ ಅಪ್ಲೈ ಮಾಡಿಕೊಂಡ್ರೆ ಇಷ್ಟೇನಾ ದೇವ್ರು ಹೇಳಿದ್ದು ಅಂತ ಅನ್ಕೊಂತೀರ? ಅಷ್ಟು ಈಸಿಯಾಗಿರುತ್ತೆ ದೇವ್ರು ಹೇಳೋದು ಮಾಡೋದಕ್ಕೆ. ದೇವ್ರು ನಿಮಗೆ ಕಷ್ಟಕರವಾಗಿ ಇನ್ನೂ ಏಳು ಬೆಟ್ಟ ಹತ್ತಿ ಏಳು ನದಿ ದಾಟಿ ಹೋಗಿ ಮಾಡಿ ಅಂತ ಯಾವುದೋ ದೇವ್ರು ನಿಮ್ಗೆ ಕಷ್ಟವಾದದ್ದು ಹೇಳಲ್ಲ. ದೇವರ ಸನ್ನಿಧಾನದಲ್ಲಿ ಬರಬೇಕಾದ್ರೆ ದೇವರು ತನ್ನನ್ನು ಪ್ರಕಟಪಡಿಸುವಾಗ ಅದು ನಿಮಗೆ ಬಹಳ 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 ಸುಲಭವಾಗಿರುತ್ತೆ. ಈಸಿ, ದೇವರ ಮಾರ್ಗಗಳು ಯಾವಾಗಲೂ ಈಸಿ. ಆ ಒಂದು ಮಾರ್ಗಗಳು ಎಲ್ಲಿ ಸಿಗುತ್ತೆ ನಮಗೆ? ದೇವರ ಸನ್ನಿಧಾನದಲ್ಲಿ. ನಾವು ಇನ್ನೊಂದು ವಚನ ಹೇಳಿದ್ದೀನ, ಮುಗಿಸೋಣ. 1 ಕೊರಿಂಥ 2:9-10. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು. ದೇವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ನೀವು ನಂಬ್ತೀರಾ? ಮತ್ತೆ ರೆಸ್ಟ್ ಆಫ್ ದ ವಚನ ನಿಮಗೆ ಇರೋದದು. ಅದೇನಂತಂದರೆ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಇವಾಗ ನೋಡಿ, ಒಂದು ವಚನ ಇದೆ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಭಾವನೆ ಹೃದಯದ ಮನುಷ್ಯನಲ್ಲಿ ಹುಟ್ಟಲೇ ಇಲ್ಲ ಅಂತಿದೆ. ಅನೇಕರು ಈ ವಚನ ಹೆಂಗೆ ಓದ್ತಾರೆ ಅಂದರೆ, ಓಕೆ ದೇವರ ಒಂದು ಯೋಜನೆಗಳು, ದೇವರ ಒಂದು ಪ್ಲ್ಯಾನು ಸೀಕ್ರೆಟ್, ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಾಗಲ್ಲ. ಸೊ ಸೀಕ್ರೆಟ್, ಅದು ಮಿಸ್ಟ್ರಿ, ಒಂದು ಮಹಾ ದೊಡ್ಡ ಗೂಢಾರ್ಥ, ಅದು ಯಾರಿಗೂ ಅರ್ಥ ಆಗಲ್ಲ. ಅನೇಕರು ವಚನ ಹಿಂಗೆ ಓದೋದು, ಕಣ್ಣು ಕಾಣೋದಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ಏನೇನೋ ಇಟ್ಟಿದ್ದಾರೆ, ಯಾರಿಗೂ ಗೊತ್ತಿಲ್ಲ, ಇದು ಮಿಸ್ಟ್ರಿ ಅಂತ ಅನ್ಕೊತಾರೆ. ಅದು ಮಿಸ್ಟ್ರಿ ಅಲ್ಲ. ದೇವರು ಒಂದು ನಿಮಗೋಸ್ಕರ ದೇವರು ಸಿದ್ಧ ಮಾಡಿಟ್ಟಿರೋ ಆಶೀರ್ವಾದಗಳನ್ನ ದೇವರು ನಿಮಗೆ ಪ್ರಕಟ ಕೊಡಿಸ್ಬೇಕು, ನಿಮಗೆ ಪ್ರಕಟ ಮಾಡಬೇಕು, ತಿಳಿಯಪಡಿಸ್ಬೇಕು ಅಂತ ಹೇಳೇನೆ ಅವೆಲ್ಲ ಸಿದ್ಧ ಮಾಡಿ ಇಟ್ಟಿರೋದು. ದೇವರು ಸಿದ್ಧ ಮಾಡಿ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳ್ಮೇಲೆ ಇದು ಯಾರಿಗೂ ಅಲ್ಲ, ಇದು ನನಗೆ ಮಾತ್ರ ಮುಚ್ಚಿಡ್ತೀನಿ ಅಂತ ಹೇಳಿ ದೇವರು ರಹಸ್ಯವಾಗಿ ಎತ್ತಿಟ್ಟಿದ್ದಾರ? ಅನೇಕರು ಅಂತಾರೆ ರಹಸ್ಯ, ಬಿಡಿಸಲಾರದ ರಹಸ್ಯ, ಬಿಡಿಸಲ ಆ ಒಂದು ರಹಸ್ಯನ ದೇವರು ಪ್ರಕಟಪಡಿಸೋದಕ್ಕೆ ಎತ್ತಿಟ್ಟಿರೋದು. ಒಂದು ವಚನ ಇದೆ, ಹಳೆ ಒಡಂಬಡಿಕೆಯಲ್ಲಿ ನಾವು ಓದ್ತೀವಿ, ದೇವರು ಸೀಕ್ರೆಟ್ಸ್ ಏನಕ್ಕೆ ಎತ್ತಿಟ್ಟಿದ್ದಾರೆ ಅಂತಂದರೆ ಅದು ಕಾಲ ಬರುವಾಗ ನಿಮಗೆ ಅದು ಪ್ರಕಟಪಡಿಸೋದಕ್ಕೆ. ಆಲ್ರೆಡಿ ಸೀಲ್ ಮಾಡಿ ಎತ್ತಿಟ್ಟಿರೋದು ಅಂತಂದರೆ ಕಾಲ ಬರುವಾಗ ನಿಮಗದು ಹೇಳ್ಕೊಡೋದಕ್ಕೆ. ಹೇಳ್ಕೊಡ್ತಾ ಇದ್ದೀರಾ ದೇವರು, ಆದರೆ ನೀವು ಅದನ್ನು ಕಂಡುಕೊಳ್ಳೋದು ಎಲ್ಲಿ ಅಂತಂದರೆ ದೇವರ ಸನ್ನಿಧಾನದಲ್ಲಿ. ಇವಾಗ ನೋಡಿ, ಮುಂದೆ ಓದಬೇಕಾದ್ರೆ 10ನೇ ವಚನ, ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಸೊ ಇವಾಗ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮಗಿಟ್ಟಂಥ ಆಶೀರ್ವಾದಗಳನ್ನು ಯಾವ ರೀತಿ ನಾವು ಹೊಂದ್ಕೊಳ್ಳೋದು? ದೇವರೇ, ನೀ ನನಗೋಸ್ಕರ ಒಂದು ಒಳ್ಳೆಯ ಆಲೋಚನೆಯನ್ನು ಸಿದ್ಧ ಮಾಡಿಟ್ಟಿದ್ದೀರಾ, ಒಳ್ಳೆಯ ಯೋಜನೆಯನ್ನು ರೆಡಿ ಮಾಡಿಟ್ಟಿದ್ದೀರಾ, ನನ್ನ ಜೀವನಕ್ಕೆ ಒಳ್ಳೆಯ ಪ್ಲ್ಯಾನ್ಸ್ ರೆಡಿ ಮಾಡಿಟ್ಟಿದ್ದೀರಾ,
ಅದು ನನಗೆ ಹೆಂಗೆ ತಿಳಿಯಪಡಿಸಿ ಅಂತ ಹೇಳುವಾಗ ದೇವರು ತನ್ನ ಪವಿತ್ರಾತ್ಮನ ಮೂಲಕ ನಿಮ್ಮೆಲ್ಲರಿಗೂ ತಿಳಿಯಪಡಿಸ್ತಾರೆ. ತಿಳಿಯಪಡಿಸ್ತೀರ, ಹಿಡಿದಿಟ್ಕೊಳೋದಕ್ಕಲ್ಲ. ದೇವರು ಯಾರಿಗೂ ಆಶೀರ್ವಾದ ಹಿಡ್ಕೊಂಡಿಲ್ಲ. ದೇವರು ಧಾರಾಳವಾಗಿ ಹೇರಾಳವಾಗಿ ಸಮೃದ್ಧಿಯಾಗಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಎಷ್ಟು ಜನ ದೇವರ ಸನ್ನಿಧಾನನ ಹುಡುಕ್ತಾ ಇದ್ದಾರೆ, ಅದು ಪ್ರಾಬ್ಲಮ್. ದೇವರು ಕೊಡ್ತಾರೋ ಕೊಡಲ್ವೋ ಅನ್ನೋದಲ್ಲ ಇಲ್ಲಿ ಪ್ರಾಬ್ಲಮ್ಮು. ಮನುಷ್ಯರು ದೇವ್ರನ್ನ ಹುಡುಕ್ತಾರೋ ಹುಡುಕಲ್ವೋ ಅನ್ನೋದೇ ಪ್ರಾಬ್ಲಮ್ಮು. ಕೇಳಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯುವುದು ಅಂತ ಎಲ್ಲ ದೇವರು ಬೈಬಲಲ್ಲಿ ಕೊಟ್ಟಿರಬೇಕಾದ್ರೆ ಕೇಳ್ತಾ ಇರ ದೇವ್ರು ಕೊಡಲ್ಲ ಅಂತಾರ, ತಟ್ತಾ ಇದ್ದೀರಾ ದೇವರು ತೆಗಿಯಲ್ಲ ಅಂತಾರ? ಇಲ್ಲ, ದೇವರು ಹೇಳಿದ ಮೇಲೆ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಅನೇಕ ಸಾರಿ ಅನ್ಕೊತೀವಿ ನಮ್ಮ ಪ್ರಾಬ್ಲಮ್ಮು ಹೇಳ್ಬಿಟ್ಟು ಯಾಕಪ್ಪ ದೇವ್ರನ್ನ ಡಿಸ್ಟರ್ಬ್ ಮಾಡಬೇಕು ಅನ್ಕೊತಾರೆ. ನಿಮ್ಮ ಪ್ರಾಬ್ಲಮ್ಮು ದೇವ್ರಿಗೆ ಡಿಸ್ಟರ್ಬ್ ಆಗೋದೇ ಇಲ್ಲ. ಯಾಕೆಂದರೆ ಆತನು ಉತ್ತರ ರೆಡಿಯಾಗಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ಯಾವಾಗ ನನ್ನ ಮಕ್ಕಳು ಕೇಳ್ತಾರೋ ಅಂತ. ಅನೇಕ ಸಾರಿ ಅನ್ಕೊತೀವಿ ಓಕೆ ನಮ್ಮ ಪ್ರಾಬ್ಲಮ್ಮು ಒಂಥರ ವ್ಯತ್ಯಾಸವಾಗಿದೆ, ಯಾರಿಗೂ ಇಲ್ಲದೆ ಇರೋ ಪ್ರಾಬ್ಲಮ್ಮು. ಇರ್ಬೋದು, ನೀವೇ ಅದನ್ನು ಫಸ್ಟು ಆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಕೂಡ ಇಟ್ಕೊಳ್ಳಿ. ಅದು ನಿಮಗೆ ಹೊಸ ಪ್ರಾಬ್ಲಮ್ ಆದರೂ ದೇವ್ರಿಗೆ ಪ್ರಾಬ್ಲಮ್ ಅದು ಹೊಸದಲ್ಲ. ನಮ್ಮ ಪ್ರಾಬ್ಲಮ್ ಹೇಳ್ಬಿಟ್ಟು ದೇವರು ನಿಮ್ಮ ಪ್ರಾಬ್ಲಮ್ ಕೇಳಿಸ್ಕೊಂಡು ಅಯ್ಯೋ ಈ ಪ್ರಾಬ್ಲಮ್ ನಾನು ಯಾವತ್ತೂ ಕೇಳಿಸ್ಕೊಂಡಿಲ್ಲ ಅಂಥೇಳಿ ದೇವ್ರು ಪರಲೋಕದಿಂದ ಆಶ್ಚರ್ಯ ಪಡಲ್ಲ. ನಿಮಗೆ ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆನೇ ಅದಕ್ಕೆ ಉತ್ತರ ಏನು ಅಂತೇಳಿ ದೇವ್ರಿಗೆ ಆಲ್ರೆಡಿ ಗೊತ್ತು. ಅವರು ಕಾಯ್ಕೊಂಡಿದ್ದಾರೆ ಉತ್ತರ ಇಟ್ಕೊಂಡು, ಯಾವಾಗ ನನ್ನ ಮಕ್ಕಳು ನನ್ನ ಹತ್ರ ಬರ್ತಾರೋ, ನನ್ನ ಸನ್ನಿಧಾನದಲ್ಲಿ ಬರುವಾಗ ನಾನು ಅವುಗಳನ್ನು ಪ್ರಕಟಪಡಿಸ್ತೀನಿ. ಸೊ ಪ್ರಕಟಣೆ ಕೊಡೋದಕ್ಕೆ ದೇವರು ರೆಡಿಯಾಗಿದ್ದಾರೆ. ನಿಮ್ಮ ಜೀವನಕ್ಕೆ ಯಾವುದೇ ಕಷ್ಟಗಳಿದ್ರೂ ಅದಕ್ಕೆ ಸಲಹೆಗಳು ರೆಡಿಯಾಗಿದೆ. ಆದರೆ ಸಿಕ್ಕೋದು ಎಲ್ಲಿ ಅಂತ ಅಂದರೆ ಅದು ದೇವರ ಸನ್ನಿಧಾನದಲ್ಲಿ. ನಿಮಗೆ ಜಯ ಬೇಕಾ? ಜಯ ಮಾತ್ರ ನೋಡಬೇಡಿ, ಆ ಒಂದು ಜಯಕ್ಕೆ ಸ್ಟ್ರ್ಯಾಟಜಿ, ಆ ಒಂದು ಜಯ ಹೊಂದೋದಕ್ಕೆ ಮಾರ್ಗ, ಆ ಒಂದು ಜಯ ಹೊಂದೋದಕ್ಕೆ ಯಾವ ರೀತಿ ಹೊಂದಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ದೇವರು, ಒಂದು ಮಾರ್ಗ ದೇವರು ನಿಮಗೆ ತಿಳಿಯಪಡಿಸ್ತಾರೆ. ಅವುಗಳನ್ನು ನಾವು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ಅದು ಈಸಿ, ಆಶೀರ್ವಾದ ಹೊಂದ್ಕೊಳ್ಳೋದು ಸಹ ಈಸಿ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ಬರೋ ವಾರ ಇದೇ ಒಂದು ಸೀರೀಸ್ ಕೆಳಗಡೆ ಇನ್ನೊಂದು ಟಾಪಿಕ್ ಧ್ಯಾನ ಮಾಡೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.